ಕುಡಿದು ವಾಹನ ಚಲಾಯಿಸಬೇಡಿ. 2024 ರಸ್ತೆ ಸುರಕ್ಷತಾ ಸಪ್ತಾಹ ದೇವರಾಜ ಪೊಲೀಸ್ ಠಾಣೆ ಟ್ರಾಫಿಕ್ ಪೊಲೀಸ್ ಠಾಣೆ ವತಿಯಿಂದ ನಡೀತಾ ಇರುವಂತದ್ದು. ಹೆಲ್ಮೆಟ್ ಇಲ್ಲದೆ ವಾಹನ ಚಲಿಸಬಾರ್ದು. ಹೆಲ್ಮೆಟ್ ಹಾಕಿ ನಾನು ಹಾಕ್ತೀನಿ. ರೂಲ್ಸ್ ಫಾಲೋ ಮಾಡ್ತಾರೆ, ರೂಲ್ಸ್ ಫಾಲೋ ಮಾಡ್ತಾರೆ. ಜಾಸ್ತಿ ಜನ ಕೂರಿಸ್ಕೊಂಡು ಹೋಗ್ಬೇಡಿ ಅಂತ. ದೇವರಾಜ ಪೊಲೀಸ್ ಠಾಣೆಯ ಟ್ರಾಫಿಕ್ ಸಿಬ್ಬಂದಿಗಳು ಇಲ್ಲಿದ್ದಾರೆ. ಇವತ್ತು ರಸ್ತೆ ಸುರಕ್ಷತಾ ಸಪ್ತಾಹ ನಡೀತಾ ಇರುವಂಥದ್ದು. ಮೈಸೂರು ನಗರ ಸಂಚಾರ ಪೊಲೀಸ್ ರಸ್ತೆ ಸುರಕ್ಷತಾ ಸಪ್ತಾಹ 2024 ಅವಿಲಾ ಕಾನ್ವೆಂಟಿಂದ ಆರಂಭ ಆಗಿರುವಂಥದ್ದು. ಎಲ್ಲ ನೈಸ್ ಮಾಡ್ಬೇಕಂದ್ರೆ ನೀವು ರಸ್ತೆ ಸುರಕ್ಷತಾ ಸಪ್ತಾಹ ದೇವರಾಜ ಪೊಲೀಸ್ ಠಾಣೆ ಟ್ರಾಫಿಕ್ ಪೊಲೀಸ್ ಠಾಣೆ ವತಿಯಿಂದ ನಡೀತಾ ಇರುವಂಥದ್ದು. ಅವಿಲಾ ಕಾನ್ವೆಂಟ್ ಸ್ಕೂಲ್ ಗೋಯಿಂಗ್ ಮಕ್ಕಳು ಇವತ್ತು ಆ ಜಾಥಾದಲ್ಲಿ ಪಾಲ್ಗೊಂಡಿರುವಂಥದ್ದು. ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಒನ್ ವೇನಲ್ಲೇ ಹೋಗಿ ಹಾಗೆ ನಿಂತು ಹೊರಡಿ, ವ್ಯಾನಲ್ಲಿ ಸಾಕಷ್ಟು ಜಾಗ ಇರಲಿ, ಹಾಗೆ ಸ್ಕೂಲ್ ಮಕ್ಕಳು ಬ್ಯಾಗ್ ಇಟ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿ, ಹಾಗೆ ಡ್ರೈವರು 40 ಕಿಲೋಮೀಟರ್ಗಿಂತ ಜಾಸ್ತಿ ಅಂದರೆ ವೇಗವಾಗಿ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಒಳಗೊಂಡಂತೆ ಇವತ್ತು ರಸ್ತೆ ಸುರಕ್ಷತಾ ಸಪ್ತಾಹ ನಡೀತಾ ಇರುವಂಥದ್ದು. ಈಗ ನನ್ನ ಹಿಂದೆ ಮಕ್ಕಳುಗಳು ಬರ್ತಾ ಇದ್ದಾರೆ, ಸ್ಕೂಲ್ ಮಕ್ಕಳುಗಳು ಬರ್ತಾ ಇದ್ದಾರೆ. ಅವಿಲಾ ಕಾನ್ವೆಂಟ್ ಮಕ್ಕಳುಗಳು ಇದು ದೇವರಾಜ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೇವರಾಜ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ನವರು ಮಾಡ್ತಿರುವಂತಹ ಒಂದು ಜಾಗೃತಿ ಕಾರ್ಯಕ್ರಮ ಇದಾಗಿರುವಂಥದ್ದು. ಇನ್ನಿಲ್ಲಿ ಪೊಲೀಸ್ ಠಾಣೆಯ ಎಲ್ಲ ಟ್ರಾಫಿಕ್ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಜೊತೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇತ್ತೀಚೆಗೆ ಏನು ಅಪಘಾತಗಳಾಗ್ತಿದೆ, ಅಪಘಾತಗಳನ್ನು ಒಂದು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಮಕ್ಕಳಿಗೂ ಕೂಡ ಸುರಕ್ಷತೆಯನ್ನು ಕಾಪಾಡಬೇಕು. ಈಗ ಮಕ್ಕಳು ಕೂಡ ತಂದೆ ತಾಯಿಗಳು ಮಕ್ಕಳನ್ನ ಕೂರಿಸ್ಕೊಂಡು ಬಂದಾಗ ಮಕ್ಕಳು ಕೂಡ ಅವ್ರಿಗೆ ಪಾಠವನ್ನು ಹೇಳ್ತವೆ. ಅವಾಗ ತಂದೆ ತಾಯಿಗಳು ಕೇಳ್ತಾರೆ, ಅಪ್ಪ ಇಷ್ಟೊಂದು ಫಾಸ್ಟಾಗಿ ಹೋಗ್ಬೇಡಮ್ಮ, ಅಪ್ಪ ಆಯಿತು ಒನ್ ವೇ ಹೋಗ್ಬೇಡಪ್ಪ ಸೊ ಅಂತಂದಾಗ ಮಕ್ಕಳ ಮಾತನ್ನು ಕೂಡ ತಂದೆ ತಾಯಿಗಳು ಕೇಳ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಮಕ್ಕಳಿಗೂ ಕೂಡ ಒಂದು ಅವೇರ್ನೆಸ್ನನ್ನು ನೀಡುವಂಥ ಕಾರ್ಯಕ್ರಮ ಇದಾಗಿತ್ತು. ಮೈಸೂರಿನ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಪೊಲೀಸ್ ಕಮಿಷನರ್ ಆಗಿರ್ಬೋದು, ಡಿ ಸಿ ಪಿ ಆಗಿರ್ಬೋದು, ಡಿ ಸಿ ಪಿ 1, ಡಿ ಸಿ ಪಿ 2 ಎಲ್ಲರೂ ಕೂಡ ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಸಾರ್ವಜನಿಕರು ಕೂಡ ಇದಕ್ಕೆ ಕೈಜೋಡಿಸಬೇಕಾಗಿರುವಂಥದ್ದು. ಯಾಕೆ ಇತ್ತೀಚೆಗೆ ನಡೀತಿರುವಂಥ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಜಾಥಾ ಹೊರಟಿರುವಂಥದ್ದು. ಸೊ 40 ಕಿಲೋಮೀಟರ್ಗಿಂತ ಫಾಸ್ಟಾಗಿ ಹೋಗೋ ಹಾಗಿಲ್ಲ. ಹಾಗೆ ಶಾಲೆ ಮಕ್ಕಳನ್ನು ವ್ಯಾನ್ನಲ್ಲಿ ಕೂರಿಸ್ಕೋಬೇಕಾದ್ರೆ ಸಾಕಷ್ಟು ಸೀಟ್ ಇದೆಯೋ ಅಷ್ಟು ಸೀಟ್ಗಳೆಲ್ಲ ಮಾತ್ರ ಮಕ್ಕಳನ್ನು ಕೂರಿಸ್ಕೊಳ್ಬೇಕು. ಸೊ ಹಾಗೆ ಅವರು ಬ್ಯಾಗ್ ಇಡೋಕ್ಕೆ ಆಗಿರ್ಬೋದು, ಕೂತ್ಕೊಳ್ಳೋಕ್ಕೆ ಆಗಿರ್ಬೋದು, ಇದಕ್ಕೆಲ್ಲ ಒಂದು ಅವೇರ್ನೆಸ್ನ ಎಲ್ಲದಕ್ಕೂ ಕೂಡ ಸ್ಥಳಾವಕಾಶ ಇರಬೇಕು. ಅಷ್ಟೇ ಅಲ್ಲ, ಟ್ರಾಫಿಕ್ ಸಿಗ್ನಲ್ಗಳನ್ನು ನೋಡಿಕೊಂಡು ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾಗಿ ಟ್ರಾಫಿಕ್ಗೆ ಸಂಬಂಧಪಟ್ಟಂಥ ಸಂಚಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದ ಕಾರ್ಯಕ್ರಮ ಏನು ಅವೇರ್ನೆಸ್ಗಳಿದೆ, ಸುರಕ್ಷತೆಗಳಿದೆ, ಅದನ್ನು ಮಕ್ಕಳು ಕೂಡ ಅರಿವನ್ನು ಮೂಡಿಸಿ ಮಕ್ಕಳಿಂದನೂ ಕೂಡ ತಂದೆ ತಾಯಿಗಳಿಗೆ ಮೂಡಿಸುವಂಥ ಕಾರ್ಯಕ್ರಮ ಕೂಡ ಇದಾಗಿರುವಂಥದ್ದು. ಇದು 2024 ರಸ್ತೆ ಸುರಕ್ಷತಾ ಕಾರ್ಯಕ್ರಮ 35ನೇ ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಇದಾಗಿರುವಂಥದ್ದು. ಹೋಗಿದ್ದಲ್ಲ, ಏನಕ್ಕೆ ಹೋಗಿದ್ದೆ ಸರ್? ಹೆಲ್ಮೆಟ್ ಧರಿಸ್ಬೇಕು ಮತ್ತೆ ಪಾಲಿಸ್ಬೇಕು ಎಲ್ಲ ರೂಲ್ಸ್. ಓಕೆ, ಈಗ ಸ್ಕೂಲಲ್ಲಿ ವ್ಯಾನಲ್ಲಿ ಬರ್ತೀಯಾ, ಹೆಂಗೆ ಬರ್ತೀಯಾ ನೀನು? ಆಟೋದಲ್ಲಿ ಬರ್ತೀಯಾ? ಸೊ ಆಟೋದವರು ಚೆನ್ನಾಗಿ ಗಾಡಿ ಓಡಿಸ್ತಾರೆ ಅವರು? ಸರ್ ಅಪ್ಪನೇ ಬರ್ತಾರೆ. ಅಪ್ಪನೇ ಬರ್ತಾರೆ. ಆಟೋ ಅಪ್ಪ ಏನು ಮಾಡ್ತಿದ್ದಾರೆ? ಅಪ್ಪ ಆಟೋ ಸರ್. ಆಟೋ ಡ್ರೈವರ್ ಅಲ್ಲ? ಎಸ್ ಸರ್. ಅವ್ರ ಆಟೋದಲ್ಲೇ ನೀನು ಬರ್ತೀಯಾ? ಎಸ್ ಸರ್. ಓಕೆ, ನೀನು ಕೆಲವರೆಲ್ಲ ಹೋಗ್ತಾ ಇದ್ದಾಗ ಹೆಲ್ಮೆಟ್ ಹಾಕದೆ ಹೇಳ್ತಾ ಹೋಗ್ತಿರ್ತಾರಲ್ಲ, ಹಾಗೆ ನೀನು ಕೂಡ ಹೇಳಬೇಕು ಮಣ್ಣಂಗೋ ಅಥವಾ ನಿನ್ನ ಅಪ್ಪಂಗೋ ಏನಾದರೂ ಗಾಡೀಲಿ ಹೋಗ್ಬೇಕಾದ್ರೆ ಹೇಳ್ತೀಯಾ? ಎಸ್ ಸರ್. ಹ್ಞೂ, ಸೊ ಮತ್ತೆ ಇನ್ನೇನೇನು ಘೋಷಣೆ ಹೋಗಿದೆ ಇವತ್ತು? ಸರ್ ಹೆಲ್ಮೆಟ್ ಧರಿಸ್ಬೇಕು, ಕುಡಿದು ವಾಹನ ಚಲಾಯಿಸಬೇಡಿ, ಹೆಲ್ಮೆಟ್ ಧರಿಸ್ಬೇಕು ಅಂತ ಹೇಳಿದೆ ಸರ್. ಹಾಕಿರಿ ಹೆಲ್ಮೆಟ್ ಹಾಕಿರಿ ಅಂತ ಹೇಳಿದೆ. ಓಕೆ, ಸೊ ನಿಮ್ಮ ತಂದೆಗೆ ಅದೇ ಇನ್ವೆಸ್ ಕೊಡ್ತೀಯಾ, ಕುಡಿದ್ಬಿಟ್ಟು ಆಟೋ ಓಡಿಸ್ಬಾರ್ದು ಅನ್ನೋ ಥರ? ಎಸ್ ಸರ್. ಫ್ರಮ್ ಅವಿಲಾ ಕಾನ್ವೆಂಟ್ ಸ್ಕೂಲ್. ಓಕೆ, ಇವತ್ತು ರೌಂಡ್ಸ್ ಹೋದಲ್ಲ, ಏನಕ್ಕೆ ಹೋಗಿದ್ದೆ? ಮೀನ್ಸ್ ಹೆಲ್ಮೆಟ್ ಇಲ್ಲದೆ ವಾಹನ ಚಲಿಸ್ಬಾರ್ದು, ಆಮೇಲೆ ಕುಡಿದ್ಬಿಟ್ಟು ಗಾಡಿ ಓಡಿಸ್ಬಾರ್ದು, ಜೋಪಾನವಾಗಿರಬೇಕು. ಸ್ಕೂಲ್ಗೆ ಯಾವ್ದೆಲ್ಲ ಬರ್ತೀಯಾ?
ಗಾಡಿ. ಯಾವುದು ಗಾಡಿ? ಆಕ್ಟಿವಾ. ಅದು ನಿಮ್ಮ ತಂದೆ ಅದು ತಂದಿದ್ದ? ಅವ್ರು ಹೆಲ್ಮೆಟ್ ಹಾಕ್ತಾರ? ಹಾಕ್ಲಿಲ್ಲ ಅಂದ್ರೆ ಹೇಳ್ತೀಯ ನೀನು? ಹಾಕಪ್ಪ, ನನ್ನ ರಕ್ಷಣೆ ಮಾಡಕ್ ನೀವು ಹೆಲ್ಮೆಟ್ ಧರಿಸ್ಬೇಕು ಅಂತ ಹೇಳ್ತೀನಿ. ಅಪ್ಪನ ಹೆಸರೇನು? ಕಾಂತ, ಶ್ರೀಕಾಂತ್. ಇರ್ವಿನ್ ರೋಡ್. ಇರ್ವಿನ್ ರೋಡ್. ಗುಡ್. ಇದು ಹೆಲ್ಮೆಟ್ ಸೇಫ್ಟಿಗೆ ಹೋಗೋದು, ಯಾರು ಸ್ಪೀಡಾಗಿ ಹೋಗ್ಬಾರ್ದು, ಮತ್ತೆ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಅವ್ರು ಹಾಕ್ಬೇಕು. ಸೇಫ್ಟಿಗೆ ಹೋಗ್ತೀನಿ, ಅದಕ್ಕೆ ಎಚ್ಚರಿಕೆ ಮಾಡಕ್ ಹೋಗ್ತಾರೆ. ಓಕೆ, ಅಷ್ಟೇ ಅಲ್ಲ, ಸೊ ಒನ್ ವೇ ನಲ್ಲಿ ಹೋಗ್ಬಾರ್ದು, ಲೈಟ್ ಇದ್ದಾಗ ರೆಡ್ ಲೈಟ್ ಇದ್ದಾಗ ನಿಂತ್ಕೋಬೇಕು. ಇದೆಲ್ಲ ಹೇಳಿದಾರ? ಡ್ರಂಕ್ ಅಂಡ್ ಡೈ. ಡ್ರಂಕ್ ಅಂಡ್ ಡ್ರೈವ್. ಡ್ರಂಕ್ ಅಂಡ್ ಡೈ ಅದಲ್ಲ, ಅದಲ್ಲ ಅವಾಯ್ಡ್ ಮಾಡಿ. ಸ್ಕೂಲ್ಗೆ ಯಾವ್ದು ಬರ್ತೀಯಾ? ಗಾಡಿಯಲ್ಲಿ. ಯಾರು? ಗಾಡಿ ಅಪ್ಪ ಜೊತೆ. ಅವ್ರು ಹೆಲ್ಮೆಟ್ ಹಾಕ್ತಾರೆ? ಹ್ಞೂ, ಹೆಲ್ಮೆಟ್ ಹಾಕಿ ನಾನು ಹಾಕ್ತೀನಿ. ಹೌದಾ? ರೂಲ್ಸ್ ಫಾಲೋ ಮಾಡ್ತಾರೆ? ರೂಲ್ಸ್ ಫಾಲೋ ಮಾಡ್ತೀನಿ. And we should put the helmet. ಯಾವ್ದ್ರಲ್ಲಿ ಬರ್ತೀಯ ನೀನು? ಮಕ್ಕಳ ಆಟೋ. ಯಾರು ಆಟೋ ಓಡಿಸೋದು? ಯಾರು? ಆಟೋ ಅಂಕಲ್. ಆಟೋ ಡ್ರೈವರ್? ಎಸ್ ಸರ್. ಸೊ ಅವರು ರೂಲ್ ಫಾಲೋ ಮಾಡ್ತಾರೆ? ಓವರ್ಟೇಕ್ ಏನು ಮಾಡಲ್ಲ? ನೋ ಸರ್. ನೋ ಸರ್. ಹಂಗಿಲ್ಲ ಅಂದ್ರೆ ಟೀಚರ್ಗೆ ಇಲ್ಲ, ಅವ್ರ ಜೊತೆ ಅವರೇ ಪಾಠ ಮಾಡ್ತಾರೆ. ನೀನು ಆಟೋ ಡ್ರೈವರ್ ಆಗಿ ನೀನು ಪಾಠ ಹೇಳಬೇಕು. ಎಸ್ ಸರ್. ಜಾಸ್ತಿ ಜನ ಕೂರಿಸ್ಕೊಂಡು ಹೋಗ್ಬೇಡಿ ಅಂತ. ಎಸ್ ಸೀಟ್ ಆಗುತ್ತೆ, ಅಷ್ಟು ಕೂರಿಸ್ಕೊಂಡು ಹೋಗಿ ಅಂತ. ಇನ್ಮುಂದೆ ಹೇಳ್ತೀನಿ. ಹೇಳ್ತೀನಿ ಸರ್. ಸರ್, ಥ್ಯಾಂಕ್ ಯು. ಎಲ್ಲ ನೈಸ್ ಮಾಡ್ಬೇಕಂದ್ರೆ ನೀವು ರೈಟ್ ನ್ಯೂಸ್.